हाय फ्रेंड्स एल्ला ओकेना ओके पद अनेक जन अनेक संदर्भगळल्लि उपयोगिस्तारे निनगे सरियेना निनगे इष्टवेना हीगे हलवारु रीतिय अर्थ बरुव हागे ई ओके पदवन्न उपयोगिस्तारे। आदरे ई ओके पदक्किरुव फुल अब्रवेशन बग्गे अनेक जनरिगे तिळिदे इरोदिल्ल। आ अब्रवेशन एनु निजवागि आ शार्ट्कट पद हेगे बंतु अंत ई वीडियोदल्लि तिळियोण। ओके अंद्रे आल् करेक्ट अंत अर्थ। ಆದರೆ ಈ ಶಾರ್ಟ್ಕಟ್ ಪದದ ಹಿಂದೆ ಆಳವಾದ ಇತಿಹಾಸವಿದೆ। ನಮ್ಮ ಭಾರತ ದೇಶವನ್ನು ಬ್ರಿಟಿಷ್, ಪೋರ್ಚುಗೀಸ್, ಡಚ್ ಹೀಗೆ ಅನೇಕ ಭಾಷೆಗಳವರು ವ್ಯಾಪಾರಕ್ಕಾಗಿ ಬಂದು ನಮ್ಮನ್ನು ಆಳಿದ ವಿಷಯ ಗೊತ್ತೇ ಇದೆ। ಅವರ ಭಾಷೆಯ ಮೂಲ ಇಂಗ್ಲಿಷೇ ಆದರೂ ಸ್ಪೆಲ್ಲಿಂಗ್ಸ್ ಬೇರೆಯಾಗಿದ್ದವು। ಕಲರ್ಸ್ ಅನ್ನುವ ಪದವನ್ನು ಅಮೆರಿಕದವರು ಕಲರ್ಸ್ ಅಂತ ಬರೆದ್ರೆ ಬ್ರಿಟಿಷ್ನವರು ಮಾತ್ರ ಕಲರ್ಸ್ ಅಂತ ಬರೀತಾರೆ। ಈ ಎರಡೂ ಸ್ಪೆಲ್ಲಿಂಗ್ಸ್ ಕರೆಕ್ಟ್। ಹಾಗೇನೆ ಓಕೆ ಅನ್ನುವ ಪದಕ್ಕೆ ಮೀನಿಂಗ್ ಒಂದೇ ಆದರೂ ಸ್ಪೆಲ್ಲಿಂಗ್ಸ್ ಬೇರೆಯಾಗಿದ್ದಾವೆ। ಓಕೆ ಅಂದರೆ ಆಲ್ ಕರೆಕ್ಟ್ ಅಂತ, ಅದೇ ಶಾರ್ಟ್ಕಟ್ನಲ್ಲಿ ಓಕೆ ಅಂದರೆ ಎಲ್ಲ ಸರಿನಾ ಕರೆಕ್ಟ್ ಆಗಿದೆಯಾ ಎಂದರ್ಥ। ಈಗ ಸೋಶಿಯಲ್ ಮೀಡಿಯಾಗಳಲ್ಲಿ ಓಕೆ ಪದಕ್ಕೆ ಇನ್ನೂ ಶಾರ್ಟ್ಕಟ್ ಬಂದಿದೆ, ಅದೇ ಕೆ। ನಮ್ಮ ಹುಡುಗರು ವಾಟ್ಸಪ್ ಬಂದ ಮೇಲಂತೂ ಈ ಪದವನ್ನು ಜಾಸ್ತಿಯೇ ಬಳಕೆ ಮಾಡ್ತಾರೆ। ಇದು ಈಗ ಪ್ರಪಂಚದಾದ್ಯಂತ ತುಂಬ ಪಾಪ್ಯುಲರ್ ಆದ ಲೆಟರ್। ಯಾವ ಭಾಷೆಯವರಾದರೂ ಕೆ ಅಂತಾನೇ ಬರೀತಾರೆ। ಇದೇ ಫ್ರೆಂಡ್ಸ್ ಓಕೆಗೆ ಹಿಂದಿರುವ ಇತಿಹಾಸ। ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಏನು ಅನಿಸಿತೋ ಕಮೆಂಟ್ ಮಾಡಿ। ಇದರಿಂದ ನಮ್ಮ ಚಾನಲ್ ಬೆಳೆಯಲು ಕಾರಣ ಆಗುತ್ತೆ। ಇಂಥ ವಿಡಿಯೋಗಳನ್ನು ಮಾಡೋಕ್ಕೆ ನನಗೂ ಇನ್ಸ್ಪಿರೇಷನ್ ಬರುತ್ತೆ। ಥ್ಯಾಂಕ್ಸ್ ಫಾರ್ ವಾಚಿಂಗ್।